ಕಿತ್ತಾಯಿ ಶ್ರೀ ಭಾರತ ಶಿಲಾಗಿರುವಂತಹ ಸುಬ್ರಹ್ಮಣ್ಯಂ ಸರ್ ಅವರೇ ಹಾಗೂ ಈ ಶಾಲೆ ಬೋಧಕ ವರ್ಗದವರೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಲ್ಲರಿಗಿಂತ ಮುಖ್ಯವಾಗಿ ಈ ಶಾಲೆಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಪೋಷಕ ವರ್ಗದವರೇ, ಈ ದಿನ ಶಂಕರ ವಿದ್ಯಾಲಯ ಶಾಲೆಗೆ ಒಂದು ಸುದ್ದಿನ ಬೆಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಶಾಲೆಯನ್ನ ಎಲ್ಲ ಶಾಲೆಗಳ ಮಾದರಿಯಲ್ಲ, ಇದೊಂದು ವಿಶಿಷ್ಟ ರೀತಿಯಲ್ಲಿ ಈ ಶಾಲೆಯನ್ನ ಮುಂದುವರಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಮೇಡಮ್ ಅವರು ಈ ಶಾಲೆಯನ್ನ ಆರಂಭಿಸಿದರು. ಅವರ ಕನಸು ನನಸಾಗುವ ವೇಳೆಗೆ ಅವರು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದರು. ಆದರೆ ಅವರ ಕನಸು ಮತ್ತು ಆಶಯಗಳನ್ನ ಒಂದು ಸ್ವಲ್ಪ ಕೂಡ ಬಿಡದಂಗೆ ಅದನ್ನು ಬಹಳ ಮಹತ್ವಪೂರ್ಣ ಜವಾಬ್ದಾರಿ ಅಂತ ಭಾವಿಸ್ತಾ ಶಾಲಾ ಸಿಬ್ಬಂದಿ ವರ್ಗದವರು, ಅವರ ಕುಟುಂಬ ವರ್ಗದವರು, ಶಿಕ್ಷಕರು, ಪೋಷಕರು ಈ ಶಾಲೆಯ ಮೇಲೆ ನಂಬಿಕೆಯನ್ನ ಇಟ್ಟು ಇಡೀ ಅವರ ಕನಸುಗಳಿಗೆ ನೆರವೇರಿಸುತ್ತಾ ತಮ್ಮ ಮಕ್ಕಳನ್ನ ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸುವಂತ ನಿಟ್ಟಿನಲ್ಲಿ ಅತ್ಯುತ್ತಮ ಶಿಕ್ಷಣವನ್ನ ಕೊಡುವಂತ ಕೋಲಾರ ಜಿಲ್ಲೆ ಮಾತ್ರ ಕರ್ನಾಟಕದ ಯಾವುದಾದ್ರು ಅತ್ಯುತ್ತಮ ಶಾಲೆ ಬಿದ್ದರೆ ಆ ಶಾಲೆಯಲ್ಲಿ ಕೋಲಾರದ ಶಂಕರ ವಿದ್ಯಾಲಯ ಒಂದು ಪ್ರತ್ಯೇಕ ಸ್ಥಾನದಲ್ಲಿ ನಿಂತದ ಸ್ಥಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ನಿಮಗೆಲ್ಲ ಗೊತ್ತಿದೆ, ವಿದ್ಯಾಭ್ಯಾಸ ಅನ್ನುವಂಥದ್ದು ಕೇವಲ ಅಂಕಗಳಿಕೆಯ ಒಂದು ಮಾರ್ಗ ಆಗಿದೆ. ಅಂಕಗಳಿಕೆಯನ್ನು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು, ಕಾಫಿ ಹೊಡೆದು ಕೂಡ ಅಂಕಗಳಿಕೆ ಮಾಡ್ಬೋದು, ಇಲ್ಲ ಬಾಯ್ಪಾಠ ಮಾಡ್ತಾ ಅದನ್ನ ಅರ್ಥನೇ ಮಾಡ್ಕೊಳ್ದೆ ಪ್ರಶ್ನೆ ಮತ್ತು ಉತ್ತರ ಇವುಗಳನ್ನ ಬಾಯ್ಪಾಠ ಮಾಡ್ತಾ ಆ ಬಾಯ್ಪಾಠ ಮಾಡುವ ಕೌಶಲ್ಯ ಇರುವಂತ ಮಗು ಅತ್ಯುತ್ತಮ ಅಂಕಗಳಿಕೆಯನ್ನು ಮಾಡ್ಕೋಬಹುದು. ಆದ್ರೆ ಅದೇ ಮಗು ಹೊರಗಡೆ ಸ್ಪರ್ಧಾತ್ಮಕ ಯುಗಕ್ಕೆ ಬಂದಾಗ ಅಲ್ಲಿ ಆ ಮಗುವಿನ ಸಾಮರ್ಥ್ಯ ಅಳೆಯಲ್ಪಡ್ತದೆ. ಯಾರಾಗಿದ್ದಾರೆ ಅಂದ್ರೆ ಯಾರ ಇಂಜಿನಿಯರ್ ಬಂದು ಅಳೆಯಲ್ಲ, ಆ ಮಗುಗೆ ಅರ್ಥ ಆಗುತ್ತೆ ನನ್ನ ಅಂಕಗಳಿಗೆ ಇಲ್ಲಿ ಕೆಲಸಕ್ಕೆ ಬರ್ತಾ ಇಲ್ಲ, ನಾನು ಈ ಸಂದರ್ಶನವನ್ನ ಸಮರ್ಥವಾಗಿ ಎದುರಿಸ್ತಾ ಇಲ್ಲ ಅಂದ್ರೆ ನನ್ನ ಅಂಕಗಳಿಗೆ ಇಲ್ಲಿ ಕೆಲಸಕ್ಕೆ ಬರ್ತಾ ಇಲ್ಲ, ನನ್ನ ಸಂವಹನ ಮಾಧ್ಯಮ ಸಂವಹನ ಕೌಶಲ್ಯ ಇಲ್ಲಿ ನನಗೆ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನನ್ನ ಮುಂದೆ ಗೊತ್ತಿರೋರಿಗೆ ಸರಿಯಾದ ರೀತಿಯಲ್ಲಿ ವರ್ಗಾವಣೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನನ್ನ ಅಂಕಗಳಿಗೆ ಇಲ್ಲಿ ಕೆಲಸಕ್ಕೆ ಬರ್ತಾ ಇಲ್ಲ. ನಾನು ಒಂದು ಲೇಖನದ ಮೂಲಕ ನನ್ನ ಮನಸ್ಸಲ್ಲಿರೋದನ್ನ ಅಚ್ಚುಕಟ್ಟಾಗಿ ಬರೆದು ಅದನ್ನ ಇನ್ನೊಬ್ಬರಿಗೆ ವರ್ಗಾಯಿಸ್ತೇನೆ, ಓದುಗರಿಗೆ ವರ್ಗಾಯಿಸ್ತೇನೆ ಅನ್ನೋ ಕೌಶಲ್ಯ ಇಲ್ಲ ಅಂದ್ರೆ ನಿಮ್ಮ ಅಂಕಗಳಿಗೆ ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ ಅಂತ ಅರ್ಥ ಆಗುತ್ತೆ. ಈ ರೀತಿಯಾಗಿ ಅನೇಕ ವಿಚಾರಗಳು ಇವತ್ತು ನಮ್ಮ ಪೋಷಕರಿಗೆ ಅರ್ಥ ಆಗಬೇಕಾಗಿದೆ. ಯಾಕಂದ್ರೆ ಅವರ ಉದ್ದೇಶ ಏನಾಗಿರುತ್ತೆ ಅಂದ್ರೆ SSLCಯಲ್ಲಿ ಒಳ್ಳೆ ಅಂಕ, PUCಯಲ್ಲಿ ಒಳ್ಳೆ ಕಾಲೇಜು ಅಲ್ಲಿ ಒಳ್ಳೆ ಅಂಕ, ಅದಾದ ನಂತರ CET ಯಲ್ಲಿ ಅವರಿಗೆ ಇಂಜಿನಿಯರಿಂಗು ಅಥವಾ ಮೆಡಿಕಲ್ ಸೀಟ್ ಸಿಕ್ಕಿದ ಮೇಲೆ ತಮ್ಮ ಜವಾಬ್ದಾರಿ ಮುಗೀತು, ಇನ್ನು ಆ ಹುಡುಗ ಓದ್ಕೊಂಡು ಇಂಜಿನಿಯರ್ ಆಗಿ ಅಥವಾ ಡಾಕ್ಟರ್ ಆಗಿ ಒಳ್ಳೆ ಹಣವನ್ನ ಗಳಿಸ್ತಾ ಒಳ್ಳೆ ಕಡೆ ಮದುವೆ ಮಾಡಿಕೊಂಡು ಲೈಫ್ ಸೆಟ್ಲ್ ಆದ ಅಂತ ಭಾವಿಸ್ತೀವಿ. ಆದರೆ ವಿದ್ಯೆಯ ಗುರಿ ಅದಲ್ಲ. ವಿದ್ಯೆ ಅನ್ನುವಂಥದ್ದು ಇಡೀ ಆ ವ್ಯಕ್ತಿ ಆ ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಯ ಜೊತೆಗೆ ಸಮಾಜ ಕೂಡ ಅವನಿಂದ ಒಂದಷ್ಟು ಕೊಡುಗೆಗಳು ಬೇಕಾಗುತ್ತೆ, ಇಲ್ಲಾಂದ್ರೆ ಆ ವಿದ್ಯೆಗೆ ಮಹತ್ವನೇ ಇರೋದಿಲ್ಲ. ಪ್ರತಿ ವಿದ್ಯಾವಂತರು ಕೂಡ ತಮ್ಮ ವಿದ್ಯೆಯನ್ನು ತಾವ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಜಗತ್ತು ಈ ರೀತಿಯಲ್ಲಿ ಇವತ್ತು ಬದಲಾವಣೆ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಯಾವುದೇ ಒಬ್ಬ ವಿದ್ವಾಂಸ ಅಥವಾ ಜ್ಞಾನವಂತ ವಿದ್ಯಾವಂತ ತನ್ನಲ್ಲಿರುವ ವಿದ್ಯೆಯನ್ನ ಜನಸಾಮಾನ್ಯರು, ಪ್ರಕೃತಿ, ಪ್ರಾಣಿ ಪಕ್ಷಿಗಳು ಇವೆಲ್ಲರ ಅಭಿವೃದ್ಧಿಗೆ ಅದನ್ನ ಯಾರಿಗೂ ತೊಂದರೆ ಆದಂಗೆ ಬಳಸ್ತಾನೆ ಅಂದ್ರೆ ಅದು ನಿಜವಾದ ವಿದ್ಯೆ ಅಂತ ನಾವು ಇವತ್ತು ಭಾವಿಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶಂಕರ ವಿದ್ಯಾಲಯ ಅದು ತನ್ನದೇ ಆದಂತ ರೀತಿಯಲ್ಲಿ ಇವತ್ತು LED ಅಂತ ಮೇಡಮ್ ಹೇಳುದು, ಅದು ಸಿಂಗಾಪುರ್ ಬೇಸ್ಡ್ ಆಗಿದೆ ಅಂತ. ನಾನು ಹಿಂದೆ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಾಗ ಇದೇ ಶಾಲೆಯಲ್ಲಿ ನಮ್ಮ ಸಾರ್ ಅವರು ಹೊರಗಡೆಲ್ಲ ಹೋಗಿ ವಿದೇಶಗಳಿಗೆಲ್ಲ ಹೋಗಿ ಬಂದು ಅಲ್ಲಿನ ಮಾದರಿಗಳನ್ನ ಈ ಶಾಲೆಯಲ್ಲಿ ಅಳವಡಿಸುವ ಮೂಲಕ ಇವತ್ತು ಕೌಶಲ್ಯಾಭಿವೃದ್ಧಿ ಮತ್ತು ಚಟುವಟಿಕೆ ಆಧಾರಿತ ಶಿಕ್ಷಣ ಅನ್ನುವಂಥದ್ದು ಇವತ್ತು ಬಹಳ ಮುಖ್ಯವಾದ ವಿಚಾರ ಆಗಿದೆ. ಇದೇ ಕಾರಣಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ
ನೂತನ ಶಿಕ್ಷಣ ಪದ್ಧತಿಯನ್ನು ಕೂಡ ಜಾರಿಗೆ ತರ್ತಾ ಇದೆ. ಅದರ ಉದ್ದೇಶ ಇಷ್ಟೇ, ಕೇವಲ ಓದಿ ಉರುಬಡೆದು ಅಂಕ ಗಳಿಕೆ ಮಾಡೋದಲ್ಲ. ಒಬ್ಬ ವಿದ್ಯಾರ್ಥಿ ತನ್ನ ಆಸಕ್ತಿಯನ್ನ ಅವರು ಬಾಲ್ಯದಲ್ಲೇ ಗುರುತಿಸಿಕೊಂಡು ಅದಕ್ಕೆ ಬೇಕಾದಂತ ಪೂರಕವಾದ ಚಟುವಟಿಕೆಗಳನ್ನ ಅವನು ನಡೆಸ್ತಾ, ನಮ್ಮ ಮೇಡಮ್ ಹೇಳ್ತಾ ಇರ್ತಾರೆ ಮಹಿಳಾ ಮೇಡಮ್ ಅವರು, ಅವನು ಎಸ್ಎಸ್ಸಿ ಪೂರ್ವ ಒಳಗಾಗಿ ಒಬ್ಬ ಯುವ ವಿಜ್ಞಾನಿಯಾಗಿ ಅವನು ರೂಪುಗೊಂಡಿರ್ಬೇಕು. ಆ ಮಟ್ಟದಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ರೂಪುಗೊಳಿಸಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತು ಈ ಶಾಲೆಯಲ್ಲಿ ಎಲ್ಇಡಿ ಅನ್ನೋ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ಬರ್ತಾ ಇದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಇವತ್ತು ಬರವಣಿಗೆಯ ಕೌಶಲ್ಯ ಬಹಳಷ್ಟು ಕಡಿಮೆ ಆಗಿದೆ. ಅಂತ ಸನ್ನಿವೇಶದಲ್ಲಿ ಇವತ್ತು ನಾನು ಪತ್ರಕರ್ತ ಆಗಿರೋದ್ರಿಂದ ಇವತ್ತು ಪತ್ರಿಕಾ ರಂಗ ಶುದ್ಧವಾಗಿ ಬರೆಯುವರ ಕೊರತೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಎದುರಿಸ್ತಾ ಇದೆ. ಆ ಕೊರತೆಯನ್ನ ಅರ್ಥ ಮಾಡಿಕೊಂಡು ಶಂಕರ ವಿದ್ಯಾಲಯ ಇವತ್ತು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಅವ್ರದೇ ಆದಂತ ಶಾಲೆಯ ಹೆಸರನ್ನ ಇಟ್ಕೊಂಡು ಶಂಕರ ಟೈಮ್ಸ್ ಅಂತ ಹಿಂದೆ ಕೂಡ ಬಂದು ನಾನು ಇದೇ ರೀತಿಯ ಕಾರ್ಯಕ್ರಮದಲ್ಲಿ ಈ ಶಂಕರ ಟೈಮ್ಸ್ ಅನ್ನ ನಾನೇ ಬಿಡುಗಡೆ ಮಾಡಿದ್ದೆ. ಇವತ್ತು ಕೂಡ ಆ ಅವಕಾಶ ನನಗೆ ಸಿಕ್ಕಿದೆ. ಈ ಪತ್ರಿಕೆಯ ಮೇಲೆ ಕಣ್ಣಾಡಿಸಿದಾಗ ಮಕ್ಕಳು ಬಹಳ ಅಚ್ಚುಕಟ್ಟಾಗಿ ಇವತ್ತು ವರದಿಗಳನ್ನ ಬರೆದು ಬಹಳ ಕಲರ್ಫುಲ್ ಆಗಿ ಮತ್ತು ಅರ್ಥಗರ್ಭಿತವಾಗಿ ಈ ಪತ್ರಿಕೆಯನ್ನ ರೂಪಿಸಿರುವಂತದ್ದು ನೋಡಿದ್ರೆ ಖಂಡಿತವಾಗ್ಲೂ ಶಂಕರ ವಿದ್ಯಾಲಯದಿಂದ ಭವಿಷ್ಯದಲ್ಲಿ ಅತ್ಯುತ್ತಮ ಪತ್ರಕರ್ತರು ಹೊರಬರೋದ್ರಲ್ಲಿ ಖಂಡಿತ ಸಂಶಯ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಆ ಹಿನ್ನೆಲೆಯಲ್ಲಿ ಶಂಕರ ವಿದ್ಯಾಲಯ ಅನ್ನೇ ಅದೊಂದು ಗುಣಮಟ್ಟಕ್ಕೆ ಒಂದು ಮುದ್ರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಈ ಎಲ್ಲಾ ಚಟುವಟಿಕೆಗಳನ್ನ ಅವರ ಆಶಯವನ್ನ ಮೇಡಮ್ ಅವರ ಕನಸನ್ನ ಅರ್ಥ ಮಾಡಿಕೊಂಡು ಪೋಷಕರು ನೀವು ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಕಳಿಸುವ ಮೂಲಕ ಈ ಶಾಲೆಗೆ ಬೆನ್ನೆಲುಬು ಅಂತಿದ್ದೀರಿ. ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಶಾಲೆಗೆ ಸಹಕಾರ ಮತ್ತು ಪ್ರೋತ್ಸಾಹವನ್ನ ಕೊಟ್ಟರೆ ಖಂಡಿತವಾಗ್ಲೂ ಶಂಕರ ವಿದ್ಯಾಲಯದ ಈ ಪ್ರಯೋಗ ಇಡೀ ಭಾರತ ದೇಶಕ್ಕೆ ಖಂಡಿತವಾಗೂ ಮಾದರಿಯಾಗಲಿ ಮಾದರಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.